ದೇಶಾದ್ಯಂತ ಐದು ವರ್ಷ ಪಿಎಫ್ಐ ಬ್ಯಾನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬ್ಯಾನ್ ಬೆನ್ನಲ್ಲೇ ದೇಶವನ್ನ ಬಿಟ್ಟು ಹಲವು ಪಿಎಫ್ಐ ಮುಖಂಡರು ಕಾರ್ಯಕರ್ತರು ಹೊರಟಿದ್ದಾರೆ ತನಿಖೆಗೆ ಹೆದರಿ ಪ್ರವಾಸದ ನೆಪದಲ್ಲಿ ಹಲವಾರು ವಿದೇಶಗಳಿಗೆ ಈಗ ದೌಡಾಯಿಸಿದ್ದಾರೆ ಹಲವಾರು ಮಂದಿ ಕೆಲವರಿಂದ ಕರ್ನಾಟಕ ಕೇರಳ ತಮಿಳುನಾಡು ಅಂತಾರಾಜ್ಯ ಪ್ರವಾಸವನ್ನ ಕೂಡ ಕೈಗೊಳ್ಳಲಾಗಿದೆ ಇನ್ನು ಸ್ಥಳೀಯ ಪೊಲೀಸರ ತನಿಖೆಯ ಬಿಸಿಯಿಂದ ತಪ್ಪಿಸಿಕೊಳ್ಳಲು ತಿರುಗಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳಿಂದ ಹೆಚ್ಚಿನ ನಿಗಾವನ್ನ ಕೂಡ ಒಂದ್ ಕಡೆ ಎಸ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಎಸ್ ಏನು ಉಮೇಶ್ ತನಿಖೆಯ ಬಿಸಿ ಇದೀಗ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ ಈ ಒಂದು ಬಿಸಿಯಿಂದ ತಪ್ಪಿಸಿಕೊಳ್ಳಲು ಕೆಲವು ಕಾರ್ಯಕರ್ತರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನಷ್ಟು ಜನ ಕೇರಳ ಹೀಗೆ ಪ್ರವಾಸವನ್ನು ಕೈಗೊಂಡಿರುವಂತದ್ದು ರಮ್ಯಾ ಏಕಕಾಲಕ್ಕೆ ಎ ಪೊಲೀಸರು ದೇಶಾದ್ಯಂತ ದಾಳಿ ಮಾಡಿದ ನಂತರದಲ್ಲಿ ನೂರಕ್ಕೂ ಹೆಚ್ಚು ಜನರನ್ನು ಬಂಧಿಸಿದ್ರು ನಂತರದಲ್ಲಿ ಬೆಂಗಳೂರು ಪೊಲೀಸರು ಸೇರಿದಂತೆ ನಮ್ಮ ಬೆಂಗಳೂರಿನಲ್ಲಿ ಮತ್ತೆ ಬೇರೆ ಬೇರೆ ಐದು ತಾಲೂಕು ಜಿಲ್ಲೆಗಳಲ್ಲಿ ದಾಳಿ ಮಾಡಿ ಹದಿನೈದು ಜನರನ್ನೇನು ಬಂಧಿಸಿದ್ರು ನಂತರದಲ್ಲಿ ಅದು ತನಿಖೆ ಮಾಡಿದ ನಂತರದಲ್ಲಿ ಅದಕ್ಕೆ ಪೂರಕವಾಗಿ ಯಾರೆಲ್ಲ ಬೇಕಾಗ್ತಾರೆ ಅಥವಾ ಯಾರಿಗೆಲ್ಲ ಇದು ಸಂಬಂಧ ಇದೆ ಅಂತ ಏನು ಹೇಳಲಾಗ್ತಿದೆ ಅವರನ್ನು ಕೂಡ ಬಂಧನ ಮಾಡುವಂತ ಕೆಲಸ ಮಾಡಿದ್ರು ನಂತರದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಮುಖಂಡರುಗಳಾಗಿರ್ಬೋದು ಅವರ ಕಾರ್ಯಕರ್ತರು ಆಗಿರಬಹುದು ಸಾಕಷ್ಟು ಜನ ಮೊದಲ ಬಾರಿಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ತಲೆಮರೆಸ್ಕೊಂಡಿರುವಂಥದ್ದು ಮತ್ತೊಂದಷ್ಟು ಜನ ಅಂದ್ರೆ ಈ ಮುಖಂಡರುಗಳು ಈ ಪ್ರಮುಖ ಜಾಗಗಳಲ್ಲಿ ಇರ್ತಾರೆ ಏನಿರ್ತಾರೆ ಅವ್ರು ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ನೆಪದಲ್ಲಿ ಹೋಗಿರುವಂತದ್ದು ಅವರು ಹೋಗಿ ಒಂದು ವಾರಗಳ ಕಾಲ ಹದಿನೈದು ದಿನಗಳ ಕಾಲ ಹೋಗಿ ವಾಪಸ್ ಬರಬೇಕಾದಂತವ್ರು ಸಾಕಷ್ಟು ಜನ ವಾಪಸ್ ಬರ್ತಾ ಇಲ್ಲ ಅದು ಪೊಲೀಸರಿಗೆ ಈಗ ತಲೆನೋವಾಗಿರುವಂಥದ್ದು ಯಾಕೆಂದ್ರೆ ಆರೋಪಿಗಳನ್ನ ಬಂಧನ ಮಾಡಬೇಕು ಅಂದ್ರೆ ವಿದೇಶಕ್ಕೆ ಹೋಗ್ಬೇಕಾಗುತ್ತೆ ಹಾಗಾಗಿ ವಿದೇಶದಿಂದ ಅವರು ಆರೋಪಿ ಏನು ಶಂಕಿತ ವ್ಯಕ್ತಿಗಳಿದ್ದಾರೆ ಅವ್ರು ವಾಪಸ್ ಬರಬೇಕಾಗುತ್ತೆ ವಾಪಸ್ ಬರೋ ತನಕ ಈಗ ಪೊಲೀಸರು ಆ ತನಿಖೆಯನ್ನು ಮುಂದುವರ್ಸಕ್ ಆ ಕಾರಣಕ್ಕಾಗಿ ಈಗ ಎನ್ಐಎ ಪೊಲೀಸರು ಮತ್ತೆ ಸ್ಥಳೀಯ ಪೊಲೀಸರಿಗೂ ಇದೊಂದು ತಲೆನೋವಾಗಿ ಪರಿಣಮಿಸಿರುವಂತದ್ದು ಈಗ ಈಗೇನು ಬಂಧಿಸಿ ಬಂಧನ ಮಾಡಿರುವಂತಹ ವ್ಯಕ್ತಿಗಳೇನು ಕೊಡ್ತಾರೆ ಮಾಹಿತಿ ಅದಕ್ಕೆ ಹಾಗೆ ಪೂರಕವಾಗಿ ಆ ವ್ಯಕ್ತಿಗಳನ್ನು ಕೂಡ ಬಂಧನ ಮಾಡಬೇಕಾಗುತ್ತೆ ಅಥವಾ ಅವ್ರನ್ನ ವಿಚಾರಣೆ ಮಾಡಬೇಕಾಗುತ್ತೆ ಅವ್ರ ವಿಚಾರಣೆಗೆ ಇವರು ಕೈಗೆ ಸಿಗ್ತಾ ಇಲ್ಲ ಕೆಲವೊಂದಷ್ಟು ಜನ ಎಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಗೆ ಸೇರ್ಕೊಂಡಿದ್ರೆ ಮತ್ತಷ್ಟು ಜನ ವಿದೇಶಗಳಲ್ಲಿ ಹೋಗಿ ಪ್ರವಾಸ ನೆಪದಲ್ಲಿ ತಿಂಗಳ ಗಟ್ಟಲೆ ಅಲ್ಲಿ ವಾಸ್ತವ್ಯ ಹೂಡಿರುವುದು ಗೊತ್ತಾಗ್ತಾ ಇರುವಂತದ್ದು ರಮ್ಯಾ ಓಕೆ ಧನ್ಯವಾದ ತಮೆಲ್ಲ ಮಾಹಿತಿಗಾಗಿ